ನಮಸ್ತೆ, ನಾನು ಡಾಕ್ಟರ್ ಹೆಚ್ ಎಸ್ ಪ್ರೇಮಾ, ಡೈಟಿಷಿಯನ್. ಅಬ್ಬಬ್ಬ, ಇದೇನಿದು, ಹೀಗೆ ಇಷ್ಟೊಂದು ಸಾಮಾನುಗಳನ್ನು ಹರಡ್ಕೊಂಡು ನಿಂತಿದ್ದೀನಿ ಅಂತ ಅಂದ್ಕೊಂಡ್ರ, ಇದರ ವಿಷಯ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿಬಿಟ್ಟು ನಿಂತಿದ್ದೀನಿ. ಇವುಗಳೆಲ್ಲನೂ ನಾವು ದಿನನಿತ್ಯ ಬಳಸುವಂತಹ ಸಾಮಾನುಗಳು ರೀ. ದಿನನಿತ್ಯ ನಾವು ಒಂದಲ್ಲ ಒಂದು ಕಾರಣಕ್ಕೆ ಇವುಗಳನ್ನೆಲ್ಲವನ್ನು ಬಳಸ್ತಾ ಇದ್ದೀವಿ. ಏನೇನು ಬಳಸ್ತೀವಿ ನಮ್ಮ ಜೀವನದಲ್ಲಿ ನೋಡಿ, ಈ ಬಾಟ್ಲು, ಇದಿಲ್ಲದೆ ನಮ್ಮ ಜೀವನನೇ ಇಲ್ಲ ಅಂತ ಅನ್ನೋ ಮಟ್ಟಕ್ಕೆ ನಾವು ಬಂದುಬಿಟ್ಟಿದ್ದೀವಿ. ಪ್ರತಿಯೊಂದಕ್ಕೂ ಈ ಬಾಟ್ಲನ್ನ ಬಳಸ್ತೀವಿ. ಅದು ಬೇರೆ ಏನು, ಈ ಬಾಟ್ಲ್ಗಳು ಏರೇಟೆಡ್ ನೀರು ಅಥವಾ ನೀರಿನ ಬಾಟ್ಲ್ ಇರುತ್ತಲ್ಲ, ಅದನ್ನು ಒಂದು ಸರ್ತಿ ಉಪಯೋಗಿಸಿ ಬಿಸಾಕಬೇಕಾಗಿರೋವಂಥದ್ದು ಅಂತ. ಆದರೆ ನಾವು ಅದನ್ನು ಬಿಸಾಕದೆ ಅದನ್ನು ಮತ್ತೆ ಬಳಸ್ಕೊತಾ ಇದ್ದೀವಿ. ಇದು ಒಂದು ಥರ್ಮೋಪ್ಲಾಸ್ಟಿಕ್. ಇದು ಈ ಥರ್ಮೋಪ್ಲಾಸ್ಟಿಕ್ ಅಂತ ಅನ್ನೋದ್ರ ವಿಷಯ ನಾನು ಹೇಳ್ತೀನಿ. ದಿನನಿತ್ಯ ಬಳಸುವಂಥ ಇನ್ನೊಂದು ಪ್ಲಾಸ್ಟಿಕ್ ಪದಾರ್ಥವನ್ನು ನೋಡಿಸ್ತೀವಿ. ಇದು ಇಲ್ಲದೆ ಇರೋ ಮನೆಗಳೇ ಇಲ್ಲ, ಹೆಚ್ಚಿನ ಮನೆಗಳಲ್ಲಿ ನಾವು ಇವತ್ತು ಇದನ್ನು ನೋಡ್ತಾ ಇದ್ದೀವಿ. ಇದು ಪ್ಲಾಸ್ಟಿಕ್, ಏನಪ್ಪ ಪಾತ್ರೆ ಕೈನಲ್ಲಿ ಇಟ್ಕೊಂಡು ಇವರು ಪ್ಲಾಸ್ಟಿಕ್ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ಇದು ಈ ಟಫ್ಲಾನ್ ಕೋಟಿಂಗ್ ಅಂತ ಏನಿದೆ ನೋಡಿ, ಈ ಕಪ್ಪಿಗೆ ಒಂದು ಕೋಟಿಂಗ್ ಇದೆಯಲ್ಲ, ಇದು ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್. ಇದು ಇದೊಂದು ಥರದ ಪಾಲಿಮರ್, ಇದೊಂದು ಪ್ಲಾಸ್ಟಿಕ್ಕು. ಮತ್ತು ಹೋಟ್ಲುಗಳಿಗೆಲ್ಲಾದರೂ ಹೋದರೆ ಬಿಸಿ ಬಿಸಿಯಾಗಿ ಇಡ್ಲಿ ವಡೆ ಸಾಂಬಾರನ್ನು ಹಾಕಿ ಇಡೋವಂತಹ ಇದೊಂದು ಬಿಸ್ಫಿನಾಲ್ ಎ ಅಂತ ಅನ್ನೋವಂಥ ಇದೊಂದು ತರಹದ ಪ್ಲಾಸ್ಟಿಕ್ಕು. ಮೆಲಮೈನ್ ಅಂತ ಹೇಳೋವಂತಹ ಇದೊಂದು ತರಹದ ಪ್ಲಾಸ್ಟಿಕ್ಕು. ಇದನ್ನು ನಾವು ಆಹಾರಗಳನ್ನ ಇದರೊಳಗೆ ಇಟ್ಟು ಗಂಡನೂ ಮಗನೂ ಪಾಪ ಬಿಸಿ ಬಿಸಿಯಾಗಿರೋ ಊಟ ಮಾಡಲಿ ಅಂತ ಹೇಳಿ ಬಿಸಿ ಬಿಸಿಯಾಗಿ ಚಿತ್ರಾನ್ನ ಮಾಡಿ ಅದನ್ನು ಹಾಗೆ ಪ್ಯಾಕ್ ಮಾಡಿಬಿಟ್ಟು ನಾವು ಕಳಿಸೋವಂಥದ್ದು. ಇವುಗಳೆಲ್ಲ ಹೆಚ್ಚಾಗಿ ನಾವು ದಿನನಿತ್ಯ ಮನೆಗಳಲ್ಲಿ ಬಳಸೋದನ್ನು ನೋಡ್ತಾ ಇದ್ದೀವಿ. ಇವು ಎಲ್ಲವೂ ವಿಧ ತರಹದ ಪ್ಲಾಸ್ಟಿಕ್ಗಳು. ಇದಕ್ಕೆ ಬೇರೆ ಬೇರೆ ತರಹದ ಕಾರ್ಬನ್ ಚೈನ್ಗಳು ಇದೆ, ಇದು ಬೇರೆ ಬೇರೆ ಥರದ ಪ್ಲಾಸ್ಟಿಕ್ಕು. ಇಲ್ಲಿ ನೀವು ನೋಡಿರಬಹುದು, ಯಾಕೆ ಇದು ಬಳಕೆಗೆ ಬಂತು ಅಂತ ಹೇಳಿದರೆ, ನಮ್ಮ ಮೂಗಿಗೆ ತುಪ್ಪ ಸವರಿ ಇಟ್ಟರು, ಒಬೇಸಿಟಿ ತುಂಬ ಜಾಸ್ತಿ ಇದೆ, ಎಣ್ಣೆ ತಿಂತಾ ಇರೋದ್ರಿಂದ ಒಬೇಸಿಟಿ. ನೀವು ಇದನ್ನು ಬಳಸಿಬಿಟ್ರೆ ಎಣ್ಣೆಯನ್ನು ಬಳಸಲೇಬೇಕಾಗಿಲ್ಲ, ಕಾಲು ಚಮಚ ಎಣ್ಣೆ ಹಾಕ್ಬಿಟ್ಟು ನೀವು ದೋಸೆ ಮಾಡಬಹುದು ಅಂತ ಹೇಳಿದರು. ಆಯ್ತಪ್ಪ, ಇದನ್ನು ನಾವು 20 ವರ್ಷದ ಉಪಯೋಗಿಸ್ತಿದ್ದೀವಿ, ಎಲ್ಲಾದರೂ ಒಬೇಸಿಟಿ ಪ್ರಪಂಚದಲ್ಲಿ ಕಡಿಮೆ ಆಗಿದೆಯೇನ್ರಿ? ಒಬೇಸಿಟಿ ಜಾಸ್ತಿ ಆಗಿದೆ. ಯಾತಿಗೆ ಜಾಸ್ತಿ ಆಗಿದೆ ಅಂತಂದರೆ, ಈ ಪ್ಲಾಸ್ಟಿಕ್ನೆಲ್ಲ ತಿಂದು ಇದನ್ನು ಜೀರ್ಣಿಸ್ಕೊಳ್ಳೋಕ್ಕಾಗದೆ ತೊಂದರೆ ಆಗಿ ನಮಗೆ ಇನ್ನು ಒಬೇಸಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಏನಾಯಿತು, ಇದನ್ನು ಬಳಸ್ತಾ ನಾವು ಬಳಸ್ತಾ ಇದ್ವಲ್ಲ ಹಳೇ ಈ ಕಬ್ಬಿಣದ ಬಾಂಡ್ಲಿಗಳು ಅಥವಾ ಕಬ್ಬಿಣದ ತವ, ಅಂಥದ್ದು ಇವಾಗ ಎಲ್ರಿಗೂ ಮರ್ತೆ ಹೋಗಿದೆ, ಎಲ್ಲರ ಮನೆಗಳಲ್ಲೂ ಇಲ್ಲವೇ ಇಲ್ಲ. ಇಂಥದ್ದೊಂದು ಕಬ್ಬಿಣದ ಬಾಣಲೆಯನ್ನು ನಾನು ಹುಡ್ಕೊಂಡು ಹೋಗಬೇಕಾದ್ರೆ ಸುಮಾರು ಅಂಗಡಿಗಳಿಗೆ ಹೋಗಬೇಕಾಗಿ ಬರುತ್ತೆ. ಇದು ಎಲ್ಲ ಕಡೆ ಅಷ್ಟೊಂದು ಸುಲಭವಾಗಿ ಸಿಕ್ಕೋಲ್ಲ. ಅದರಲ್ಲೂ ನೀವು ಹೋಗ್ತಿರಲ್ಲ ಈ ಫ್ಯಾಷನಬಲ್ ಶಾಪ್ಸ್ ಅಂತ, ಈ ಮಾಲ್ಗಳಂತ ಇದೆಯಲ್ಲ, ಅಲ್ಲಿ ಯಾವುದೂ ಇಂಥ ಪದಾರ್ಥಗಳನ್ನ ತೋರಿಸೋದೇ ಇಲ್ಲ. ಇವುಗಳನ್ನೆಲ್ಲ ಬಳಸೋದು ಬೆನೀತ್ ದ ಡಿಗ್ನಿಟಿ ಅಂತ ಅನ್ನೋಂತಹ ಒಂದು ಅಹಂಭಾವವನ್ನು ನಾವೆಲ್ಲ ಬೆಳೆಸ್ಕೊಳ್ತಾ ಹೋಗ್ತಾ ಇದ್ದೀವಿ. ಇದು ಕಬ್ಬಿಣದ ಕಾಸ್ಟ್ ಐರನ್. ಇದು ಇದನ್ನು ಬಳಸ್ಕೊಳ್ಳಿ. ಇದನ್ನು ಬಳಸಿ ನಾವು ಏನು ಮಾಡ್ತೀವಿ, ಎಣ್ಣೆ ಬಿದ್ದರೂ ಪರವಾಗಿಲ್ಲ ರೀ, ದೇಹಕ್ಕೆ ಎಣ್ಣೆ ಬೇಕು, ದೇಹ ಎಣ್ಣೆಯನ್ನು ಜೀರ್ಣಿಸ್ಕೊಳತ್ತೆ. ದೇಹ ಇದರಿಂದ ಬರುತ್ತಲ್ಲ, ಈ ಪ್ಲಾಸ್ಟಿಕ್ಕಿಂದ ಬರುತ್ತಲ್ಲ ಕಣಗಳನ್ನು, ಅದನ್ನು ಅದು ಜೀರ್ಣಿಸ್ಕೊಳ್ಳೋದಿಲ್ಲ, ಅದು ದೇಹ ಅದನ್ನು ಬಳಸ್ಕೊಳ್ಳೋದೂ ಇಲ್ಲ. ಸೊ ಇಂಥದ್ದನ್ನು ನೀವು ಬಳಸ್ಕೊಳ್ಳಿ. ಇಲ್ವಾ, ಇಂಥದ್ದು ಬೇಡ ಅಂತಂದರೆ ಈ ತರಹದ ಒಳ್ಳೆಯ ಸ್ಟೀಲ್ಗಳನ್ನು ಹಾಕ್ಕೊಂಡು, ಸ್ಟೀಲು ಅಥವಾ ಕಾಸ್ಟ್ ಐರನ್, ಇದನ್ನೆಲ್ಲನೂ ನಾವು ಅಡುಗೆ ಮಾಡೋದಕ್ಕೆ ಬಳಸ್ಕೋಬಹುದು. ಇನ್ನು ನೀವು ಹೇಳ್ಬೋದು, ಈ ಪ್ಲಾಸ್ಟಿಕ್ ಬಾಟ್ಲು ಎಷ್ಟು ಲೈಟ್ ವೇಟು, ಇದನ್ನು ಹಿಡ್ಕೊಂಡು ಹೋಗೋದು ಎಷ್ಟು ಸುಲಭ ಅಂತ. ಖಂಡಿತ ಇದು ಲೈಟ್ ವೇಟ್ ಇಲ್ಲ ರೀ. ಇವಾಗ ಅದೇ ತರಹದೇ ತಾಮ್ರ ಕೂಡ ಬಂದಿದೆ, ಇದು ಏನೂ ಭಾರ ಇಲ್ಲ. ಎರಡರದ್ದು ನೀರನ್ನು ತುಂಬಿಸ್ಬಿಟ್ಟು ನಾನು ತೂಕ ಮಾಡಿ ನೋಡಿದ್ದೀನಿ, ಸುಮಾರು ನಮಗೆ ಒಂದು 10 ಗ್ರಾಮ್ ವ್ಯತ್ಯಾಸ ಕೂಡ ನನಗಿದು ಎರಡರಲ್ಲೂ ಕಾಣಿಸ್ತಾ ಇಲ್ಲ. ಇದು ಆರಾಮವಾಗಿ ನಾವು ಇದರೊಳಗೆ ನೀರನ್ನು ತುಂಬಿಸ್ಕೊಂಡು ಹೋಗಬಹುದು. ಇದು ತಾಮ್ರದ ಒಳಗೆ ನಾವು ನೀರನ್ನು ತುಂಬಿಸಿದಾಗ ತಾಮ್ರಕ್ಕೆ ಒಂದು ಒಳ್ಳೆಯ ಗುಣ ಇದೆ. ಏನಂತ ಹೇಳಿದರೆ, ನೀರಿನಲ್ಲಿ ಇರುವಂತಹ ಕೆಲವು ಕಲ್ಮಶಗಳನ್ನು ಈ ತಾಮ್ರ ಸೆಡಿಮೆಂಟ್ ಮಾಡುತ್ತೆ, ಇಲ್ಲ ಅದನ್ನು ಅದು ಮುರಿದು ಹಾಕುತ್ತೆ. ತಾಮ್ರಕ್ಕೆ ಅಂತಹ ಒಂದು ಗುಣ ಇದೆ. ಇನ್ನು ಅದು ಬಿಟ್ಟರೆ, ನಾವು ಮನೆಯಲ್ಲಿ ಇರುವಾಗ ನಮ್ಮ ಬೆಳ್ಳಿಯ ಚೊಂಬುಗಳಲ್ಲಿ ನಾವು ನೀರನ್ನು ತುಂಬಿಕೊಂಡ್ರೆ ತಾಮ್ರಕ್ಕಿಂತ ಆರೋಗ್ಯಕ್ಕೆ ಬೆಳ್ಳಿ ಇನ್ನೂ ಒಳ್ಳೆಯದು. ಬೆಳ್ಳಿನಲ್ಲಿ ನೀರನ್ನು ತುಂಬಿ ರಾತ್ರಿ ತುಂಬಿ ಬೆಳಗ್ಗೆ ಇಟ್ಕೊಂಡು ನಾವು ಕುಡಿದಾಗ ನಮ್ಮ ಆರೋಗ್ಯಕ್ಕೆ ಅದು ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನಾವು ಬೆಳ್ಳಿ ಲೋಟಗಳಲ್ಲಿ ನಾವು ನೀರನ್ನು
ಕುಡಿದಾಗ ನಮಗೆ ಒಳ್ಳೆಯದು. ಇಷ್ಟೊಂದು ಪ್ಲಾಸ್ಟಿಕ್ಕನ್ನು ನಾವು ಬಳಸ್ತಾ ಇದ್ದೀವಲ್ವ, ಈ ಬಿಸ್ಫಿನಾಲ್ ಎ ಇರಬಹುದು ಅಥವಾ ಥರ್ಮೋಪ್ಲಾಸ್ಟಿಕ್ ಇರ್ಬೋದು, ಇವುಗಳು ಎಲ್ಲವೂ ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ಆಹಾರವನ್ನು ಬಿಸಿ ಬಿಸಿಯಾಗಿದೆ ಹಾಕಿದಾಗ, ಅದರಲ್ಲೂ ನೀವು ಮೈಕ್ರೋವೇವ್ನಲ್ಲಿ ಇಟ್ಟಾಗ ಅಥವಾ ಇದನ್ನು ತೆಗೆದು ಒಲೆ ಮೇಲೆ ಇಟ್ಟಾಗ, ಇದರದ್ದು ಸಣ್ಣ ಸಣ್ಣ ಕಣಗಳು ಲೀಕ್ ಆಗುತ್ತೆ. ಲೀಕ್ ಆಗುತ್ತೆ ಅಂತಂದರೆ ಅದ್ರ ಒಳಗೆ ಆಹಾರದ ಒಳಗಡೆ ಹರ್ಕೊಂಡು ಹೋಗುತ್ತೆ, ನಮ್ಮ ಕಣ್ಣಿಗೆ ಅದು ಕಾಣಿಸೋದೇ ಇಲ್ಲ. ಪ್ಲಾಸ್ಟಿಕ್ ಲೀಕ್ ಆಗುತ್ತೆ ಅಂತ ಹೇಳಿದ್ರೆ ಅದೇ ಅರ್ಥ. ಇದನ್ನು ಕೂಡ ಮಕ್ಕಳಿಗೆ ನಾವು ಆಟಕ್ಕೆ ಕಳಿಸೋವಾಗ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ತುಂಬಿಸ್ಬಿಟ್ಟು ಅವು ಪಾಪ ಮಕ್ಕಳು ಬಿಸಿಲಿನಲ್ಲಿ ಇಟ್ಕೊಂಡು ಬಿಸಿಲಿಗೆ ಈ ಪ್ಲಾಸ್ಟಿಕ್ ಬಾಟ್ಲ್ ಎಕ್ಸ್ಪೋಸ್ ಆಗಿ ಇದರೊಳಗೆ ಇರೋಂತಹ ಪಾಲಿಮರ್ಗಳು ಬ್ರೇಕ್ ಡೌನ್ ಆಗಿ ಹೆಚ್ಚು ವಿಷವನ್ನು ಲೀಕ್ ಮಾಡಿ ಮಕ್ಕಳಿಗೆ ದಿನ ನಮಗೆ ಗೊತ್ತಿಲ್ಲದೇ ಸಣ್ಣ ಸಣ್ಣ ಕಣಗಳಷ್ಟು ವಿಷ ಮಾಡಿ ವಿಷಕನ್ಯೆಯರು ವಿಷ ಬಾಲಕರನ್ನ ನಾವು ಸೃಷ್ಟಿ ಮಾಡ್ತಿದ್ದೀವಲ್ರಿ ಈ ಭೂಮಿ ಮೇಲೆ. ಇದಕ್ಕೆ ಅವರು ನೀವು ಕೊಂಡ್ಕೊಳ್ಳೋವಾಗ ಕೆಲವೊಮ್ಮೆ ಒಂದು ಲಿಖಿತದ ರೂಪದಲ್ಲಿ ನಿಮಗೆ ಸೂಚನೆಗಳನ್ನ ಕೊಟ್ಟಿರ್ತಾರೆ. ಈ ಪಾತ್ರೆಯನ್ನು ನೀವು ನೀರು ಹಾಕದೆ ಡೈರೆಕ್ಟಾಗಿ ನೀವು ಒಲೆ ಮೇಲೆ ಇಡಬೇಡಿ ಅಂತ ಹೇಳ್ತಾರೆ. ಯಾಕೆ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಈ ಪಾತ್ರೆಗಳು ಬೇಗ ಬಿಸಿ ಆಗಿ ಟೆಂಪರೇಚರು 100ಕ್ಕಿಂತ ಜಾಸ್ತಿ ಆದಾಗ ಬೇಗ 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 ಈ ಟಫ್ಲಾನ್ ಏನಿದೆ ಅದು ಬ್ರೇಕ್ ಆಗುತ್ತೆ. ಅಟ್ಲೀಸ್ಟ್ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ನೀರು ಹಾಕಿದ್ರೆ ಅಟ್ಲೀಸ್ಟ 100 ಡಿಗ್ರಿ ಸೆಲ್ಷಿಯಸಲ್ಲೇ ಇರುತ್ತೆ ಇದು ಟೆಂಪ್ರೇಚರು ಅನ್ನೋ ಒಂದು ಕಾರಣಕ್ಕೆ ಅವ್ರು ಹೇಳ್ತಾರೆ. ಹಾಗಂತ 100 ಡಿಗ್ರಿ ಸೆಲ್ಷಿಯಸಲ್ಲಿ ಬಳಸಿ ಇದನ್ನು ಮಾಡೋದು ಕೂಡ ಏನು ದೇಹಕ್ಕೆ ಒಳ್ಳೆಯದು ಅನ್ನೋದು ಖಂಡಿತವಾಗಲೂ ಇಲ್ಲ. ಅದೇ ನಾವು ಸ್ಟೀಲು, ತಾಮ್ರ, ಬೆಳ್ಳಿ ಈ ತರಹದ ಹಳೆ ಕಾಲದ ಕಬ್ಬಿಣದ ಬಾಣಲಿ ಇದನ್ನು ನೀವು ಟೆಂಪ್ರೇಚರಲ್ಲಿ ಇಟ್ಟರೂ ಏನೂ ಆಗೋದಿಲ್ಲ. ಪ್ರಮುಖವಾಗಿ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕಬೇಕಾದ್ರೆ ಎಣ್ಣೆಯನ್ನು ಬಳಸ್ತೀವಿ. ಎಣ್ಣೆ ನೀರಿಗಿಂತ ಹೆಚ್ಚು ಟೆಂಪ್ರೇಚರಲ್ಲಿ ಅದು ಹೀಟಪ್ ಆಗುತ್ತೆ. ನಿಮ್ಮ ಒಗ್ಗರಣೆದು ಬಿಸಿ ಎಷ್ಟಿರುತ್ತೆ ಗೊತ್ತಾ? 150-200 ತನಕನೂ ಒಗ್ಗರಣೆಯ ಬಿಸಿ ಇರುತ್ತೆ. ಆ ಬಿಸಿಗೆ ನೀವು ಟಫ್ಲಾನಲ್ಲಿ ಹಾಕಿದರೆ ವಿಪರೀತ ವಿಷಯುಕ್ತವಾದ ಒಗ್ಗರಣೆ ಸಿಗುತ್ತೆ. ಅದೇ ನೀವು ಈ ತರಹದ ಬಾಂಡ್ಲಿಯಲ್ಲಿ ಹಾಕಿದಾಗ ನಿಮಗೆ ಇದು ಬಿಸಿಯನ್ನು ತಡ್ಕೊಳ್ಳೋದಕ್ಕೆ ಕಬ್ಬಿಣಕ್ಕೆ ಸಾಧ್ಯ ಇದೆ. ಅಥವಾ ನೀವು ತಾಮ್ರದ ಮಾಡಬಹುದು. ಕುಡಿಯೋದಕ್ಕೆ ಮನೆಗೆ ಅತಿಥಿಗಳು ಬಂದರೆ ಪ್ಲಾಸ್ಟಿಕ್ ಲೋಟದಲ್ಲಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಸುರಿದು ದಯವಿಟ್ಟು ಆತಿಥ್ಯವನ್ನು ಮಾಡಬೇಡಿ. ಈ ತರಹದ ಒಂದು ತಾಮ್ರದ ಲೋಟ ಕೊಡಿ. ತಾಮ್ರದ ಲೋಟದಲ್ಲಿ ಅವರಿಗೆ ನೀರನ್ನು ಕೊಡಿ. ಈ ಥರ ತಾಮ್ರ, ಹಳೆ ಕಾಲದ ಈ ಕಬ್ಬಿಣ, ಸ್ಟೀಲು, ಸಾಧ್ಯವಾದರೆ ಬೆಳ್ಳಿ, ಇವುಗಳನ್ನ ಬಳಸ್ಕೊಂಡು ನಾವು ಆರೋಗ್ಯವಾಗಿರೋಣ. ಭೂಮಿ ತಾಯಿ ಮೇಲೆ ಪ್ಲಾಸ್ಟಿಕ್ ಎಸೆಯೋದನ್ನು ಕಡಿಮೆ ಮಾಡೋಣ. ನಮ್ಮ ಹೊಟ್ಟೆನೂ ಕೂಡ ಡಸ್ಟ್ಬಿನ್ ಅಲ್ಲ, ನಮ್ಮ ಹೊಟ್ಟೆ ಒಳಗೂ ಕೂಡ ಪ್ಲಾಸ್ಟಿಕ್ಕನ್ನು ಹಾಕ್ಕೊಳ್ಳೋದು ಬೇಡ. ಈ ಪ್ಲಾಸ್ಟಿಕ್ಕನ್ನು ಹಾಕ್ಕೊಳ್ತಾ ಇರೋದ್ರಿಂದ ಪ್ರಮುಖವಾಗಿ ಈ ಬಿಸ್ಫಿನಾಲು ಮತ್ತು ಈ ಥರ್ಮೋಸೆಟ್ಟಿಂಗು ಇದೆಲ್ಲ ಮೆಲ್ಮೊವೇರ್ಗಳು ಇವುಗಳಿಂದ ಬರುವಂತಹ ಪ್ಲಾಸ್ಟಿಕ್ ಡಯಾಬಿಟೀಸನ್ನ, ಒಬೆಸಿಟಿನ ಕಡೆಗೆ ಕ್ಯಾನ್ಸರನ್ನು ಕೊಡ್ತಾ ಇದೆ. ಹೆಚ್ಚು ಹೆಚ್ಚು ನಾವು ಇವತ್ತಿನ ದಿವಸ ಈ ಕ್ಯಾನ್ಸರು ಡಯಾಬಿಟೀಸು ಎಲ್ಲ ನೋಡೋದಕ್ಕೆ ಕಾರಣ ಏನಂದರೆ ನಾವು ಇಂತಹ ಪದಾರ್ಥಗಳನ್ನ ಬಳಸ್ತಿದ್ದೀವಿ. ಇದು ಮಾರ್ಕೆಟ್ಗೆ ಬರುವಾಗ ನಿಮಗೆ ಒಳ್ಳೇದಾಗತ್ತೆ, ನಿಮಗೆ ಒಳ್ಳೇದಾಗತ್ತೆ ಅಂತ ಹೇಳಿದರು. ಅದು ಹೇಳಿದ್ರಿಂದ ನಮಗೇನು ಒಳ್ಳೇದಾಗಲಿಲ್ಲ. ಕಡೆಗೆ ಏನಾಗಿದೆ ಅಂತ ಹೇಳಿದ್ರೆ, ಮೊದಲು ಬಳಸ್ತಿದ್ದಂತಹ ಒಳ್ಳೆ ಪದಾರ್ಥಗಳು ಸಿಕ್ತಿಲ್ಲ. ಸಿಕ್ಕಿದ್ರೂ ಕೂಡ ಅದರ ಬೆಲೆ ಇವಾಗ ಅದು ಚೆನ್ನಾಗಿದೆ ಅಂತ ಗೊತ್ತಾದ್ರಿಂದ ಮಾರುಕಟ್ಟೆಯಲ್ಲಿ ಅದರ ಬೆಲೆ 2-4 ಪಟ್ಟು ಆಗೋಗಿದೆ ಇದರ ಬೆಲೆಗಳು. ಇದಕ್ಕೆಲ್ಲ ಕಾರಣ ನಮ್ಮ ತಪ್ಪು ನಿರ್ಧಾರಗಳಿಂದ ಇಂಥ ಸಮಸ್ಯೆಗಳನ್ನ ನಾವೇ ನಮ್ಮ ಮೈ ಮೇಲೆ ಎಳ್ಕೊಂಡು ಹಾಕ್ಕೋತಾ ಇದ್ದೀವಿ.